ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಣ್ ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ಸ್ ಗೆ ಮನೆಯಲ್ಲೇ ಹೋಮ್ ರೆಮಿಡಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಳ್ತಾ ಇದೀನಿ. ಬೇಕಾಗಿರೋ ಪ್ರಾಡಕ್ಟ್ಸ್ ಮೂರೇ. ಒಂದು ಕುಕುಂಬರ್ ಜೆಲ್, ಇದು ನೀವು ಫ್ರೆಶ್ ಕುಕುಂಬರ್ ಜೆಲ್ ಕೂಡ ಯೂಸ್ ಮಾಡ್ಕೋಬಹುದು, ಅದು ನನ್ನ ಹತ್ರ ರೆಡಿ ಇದೆ. ನಾನು ಇಲ್ಲಿ ಗುಡ್ ವೈಫ್ ಕುಕುಂಬರ್ ಜೆಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅಲೋವೆರಾ ಜೆಲ್, ನಾನು ಇಲ್ಲಿ ಪತಂಜಲಿ ಅಲೋವೆರಾ ಜೆಲ್ ನ ತಗೊಂಡಿದ್ದೀನಿ. ಇದು ಕೂಡ ನೀವು ಫ್ರೆಶ್ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡಬಹುದು. ಹಾಗೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ಸ್, ಇದು 400 mg ಇದೆ. ನಿಮ್ಗೆ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ. ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು 22 rupees ಇರುತ್ತೆ. ನೀವು ಫ್ರೆಶ್ ಅಲೋವೆರಾ ಜೆಲ್, ಫ್ರೆಶ್ ಕುಕುಂಬರ್ ಜೆಲ್ ಕೂಡ ಯೂಸ್ ಮಾಡಿಕೊಂಡು ಈ ಕ್ರೀಮ್ ನ ರೆಡಿ ಮಾಡ್ಕೋಬಹುದು. ಆದ್ರೆ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕಾಗಿ ಬರುತ್ತೆ. ನಾನು ಇಲ್ಲಿ ರೆಡಿ ಇರೋ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ 1 week ನಾವು ಹಾಗೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಈ ಕ್ರೀಮ್ ನ ನೀವು ಮನೆಯಲ್ಲೇ ಮಾಡಿಕೊಂಡು ನೀವು ಡೈಲಿ ನೈಟ್ ಟೈಮ್ ಹಚ್ಕೊಂಡು ಮಲಗೋದ್ರಿಂದ ನಿಮ್ಗೆ 15 days ಅಲ್ಲಿ ನಿಮ್ಗೆ ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ನಾನು ಯಾವ್ದೇ ಹೊಸ ವಿಡಿಯೋಗಳನ್ನ ಹಾಕಿದ್ರು ಅದು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಕ್ರೀಮ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ಇದಕ್ಕೋಸ್ಕರ 1 teaspoon ಅಷ್ಟು ನಾನು ಅಲೋವೆರಾ ಜೆಲ್ ನ ತಗೋತಾ ಇದ್ದೀನಿ. ನಾನು ಇಲ್ಲಿ 1 teaspoon ಅಷ್ಟು ಅಲೋವೆರಾ ಜೆಲ್ ನ ತಗೊಂಡಿದ್ದೀನಿ. ನಾನು ಇಲ್ಲಿ ಒಂದು ಕ್ಲೀನ್ ಕಂಟೈನರ್ ತಗೊಂಡಿದ್ದೀನಿ, ನಾನು ಇದ್ರೊಳಗಡೆ ಸ್ಟೋರ್ ಮಾಡ್ಕೋತೀನಿ. ಹಾಗೆ ನಾನು ಕುಕುಂಬರ್ ಜೆಲ್ ತಗೊಂಡಿದ್ದೀನಿ, ಇದು ಗುಡ್ ವೈಬ್ಸ್ ಕಂಪ್ನಿದು. ನಿಮ್ಗೆ ಕುಕುಂಬರ್ ಜೆಲ್ ಇಲ್ಲ ಅಂದ್ರೆ ಕುಕುಂಬರ್ ಜ್ಯೂಸ್ ಕೂಡ 1 spoon ಅಷ್ಟು ನೀವು ಆಡ್ ಮಾಡ್ಕೋಬಹುದು. ನಾನು ಇಲ್ಲಿ ಇದನ್ನ ಕೂಡ 1 teaspoon ಅಷ್ಟು ತಗೋತಾ ಇದ್ದೀನಿ. ಅಲೋವೆರಾ ಜೆಲ್ ಮತ್ತೆ ಕುಕುಂಬರ್ ಜೆಲ್ ನಿಮ್ ಡಾರ್ಕ್ ಸರ್ಕಲ್ಸ್ ನ ಕ್ಲಿಯರ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗತ್ತೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 vitamin E ಕ್ಯಾಪ್ಸುಲ್ಸ್ ನ ತಗೋತಾ ಇದ್ದೀನಿ. ಇದನ್ನ ನಾನು ಕಟ್ ಮಾಡ್ಕೊಂಡು ಹಾಕೋತೀನಿ. ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವೈಟ್ ಆಗಿ ಕ್ರೀಮ್ ಕಲರ್ ಆಗ್ಬಿಡುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕುಕುಂಬರ್ ಜೆಲ್ ಹಚ್ಕೊಳ್ಳೋದ್ರಿಂದ ನಮ್ಮ ಐಸ್ ಅನ್ನೋದು ತುಂಬಾ ಕೂಲ್ ಆಗತ್ತೆ. ಡಾರ್ಕ್ ಸರ್ಕಲ್ಸ್ ಕೂಡ ಕ್ರಮೇಣವಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಇದನ್ನ ನೀವು ನೈಟ್ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮ್ಗೆ 1 week ಅಲ್ಲಿ ನಿಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ತರ ಕ್ರೀಮ್ ಆಗಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದು ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಇಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಅಲೋವೆರಾ ಜೆಲ್ ಮತ್ತೆ ಫ್ರೆಶ್ ಕುಕುಂಬರ್ ಜ್ಯೂಸ್ ಇಂದ ಮಾಡ್ಕೊಳ್ಳೋದಾದ್ರೆ ನೀವು ಫ್ರಿಡ್ಜ್ ಅಲ್ಲೇ ಸ್ಟೋರ್ ಮಾಡ್ಕೋಬೇಕಾಗಿ ಬರುತ್ತೆ, ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ. ನೀವು 1 week ಎಷ್ಟು ಬೇಕೋ ಅಷ್ಟೇ ಕ್ರೀಮ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಷ್ಟು ಕ್ರೀಮ್ ತಗೊಂಡಿದ್ದೀನಿ. ಇದನ್ನ ನೈಟ್ ಅಲ್ಲಿ ಸ್ಕಿನ್ ಕೇರ್ ರೊಟೀನ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ತಗೊಂಡು ಈ ಫಿಂಗರಿಂಗ್ ಅಲ್ಲೇ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ಸೆನ್ಸಿಟಿವ್ ಆಗಿರೋದ್ರಿಂದ ನೀವು ಈ ಫಿಂಗರ್ ಅಲ್ಲಿ ಅಷ್ಟು ಪ್ರೆಷರ್ ಇರೋದಿಲ್ಲ. ಸೊ ಈ ಫಿಂಗರ್ ಸಹಾಯದಿಂದ ನೀವು ಈ ರೀತಿ ಮಸಾಜ್ ಮಾಡ್ಕೋ, ಎಲ್ಲೆಲ್ಲಿ ನಮ್ಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿ ನಾವು ಇದನ್ನ ಮಸಾಜ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು 5 minutes ಮಸಾಜ್ ಮಾಡಿ ಇದನ್ನ ಹಾಗೆ ಬಿಟ್ಟು ನೀವು ರೆಸ್ಟ್ ಮಾಡ್ಕೋಬೇಕು. ಹಾಗೆ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ ಕಣ್ಣಿನ ಸುತ್ತ ಇರೋ ರಿಂಕಲ್ಸ್ ಎಲ್ಲಾನು ಕ್ಲಿಯರ್ ಆಗ್ತಾ ಬರುತ್ತೆ. ಇದನ್ನ ನೈಟ್ ಟೈಮ್ ಅಲ್ಲಿ ನೀವು 1-5 minutes ಮಸಾಜ್ ಮಾಡಿ ಹಾಗೆ ಬಿಟ್ಟು ನೀವು ರೆಸ್ಟ್ ಮಾಡ್ಬೋದು. 1-15 days ಅಲ್ಲಿ ನಿಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಅಲ್ಲಿ ಹೇಗಿದೆ ಅಂತ ತಿಳಿಸಿ. ನಾನು ಮತ್ತೆ ಮೀಟ್ ಆಗ್ತೀನಿ. ಬಾಯ್.